ನಮಸ್ಕಾರ ಈ ಹೊತ್ತು ನಾವು ನೂರನೇ ಕಗ್ಗವನ್ನು ನೋಡೋಣ ಸತ್ವದ ಪಾರ ಜಲಭಿಯಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತಾ ಪವಿತಾಂತರಕ್ಷಿಗ ಎರಡು ಮುಂದೆ ವಸ್ತು ವವಗುಂಠಿತ ಬ್ರಹ್ಮ ಮಂಕುತಿಮ್ಮ ಈ ಬ್ರಹ್ಮ ವಸ್ತು ಅವಿದಿತ ಅಂದ್ರೆ ಇದು ಒಟ್ಟಾಗಿದೆ ಅಂತ ಅದು ಡಿವೈಡ್ ಆಗಿ ಇಲ್ವೇ ಇಲ್ಲ ಇಡೀ ಜಗತ್ತು ಒಂದಾಗಿದೆ ಈ ಬ್ರಹ್ಮ ವಸ್ತು ಒಂದಾಗಿರುವುದು ಅದನ್ನ ಬೇರೆ ಬೇರೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಬಿಡಿ ಬಿಡಿಯಾಗಿರುವುದಂಥದ್ದಲ್ಲ ಅದು ಇಂಥ ಅಪಾರವಾಗಿರುವಂಥ ಎಲ್ಲದರಲ್ಲೂ ಒಂದಾಗಿರುವಂತಹ ವಸ್ತುವನ್ನ ನಾವು ನಮ್ಮ ಅಕ್ಷಿಯಲ್ಲಿ ನಮ್ಮ ಕಣ್ಣುಗಳಲ್ಲಿ ಮೇಯ ಅಮೇಯವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಈ ದೇಹ ಮೇಯ ಆದರೆ ಆ ಸತ್ವ ಇದೆಯಲ್ಲ ಅದು ಅಮೇಯ ಅದನ್ನ ನಮಗೆ ನಾವು ಯಥಾರ್ಥವಾಗಿ ನಾವು ನೋಡ್ಬೇಕಾದ್ರೆ ಅದು ಎರಡೆರಡಾಗಿ ಕಾಣ್ತಾ ಇದೆ ಒಂದೇ ವಸ್ತು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ ಅನ್ನುವುದನ್ನ ಈ ಕಗ್ಗದಲ್ಲಿ ಆಧರಣೀಯ ಡಿ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಧನ್ಯವಾದ